ಕರ್ನಾಟಕದಲ್ಲಿ ಇಂಥದ್ದೊಂದು ಪ್ಲಾನ್ ಆಗಬಾರ್ದು ಅಂದ್ರೆ ಮುಂದೆ ಕಾಂಗ್ರೆಸ್ ಹೇಳ್ತದೆ, ಕಾಂಗ್ರೆಸ್ ಯಾವ ರೀತಿ ಸಿದ್ಧತೆ ಆಗಿದೆ ಸನ್ನಿವೇಶ ಮುಂದೆ ನಿರ್ಮಾಣ ಆಗಬಾರ್ದು? ಇದಕ್ಕೆ ಈ ಆಂಟಿ ಡಿಫೆಕ್ಷನ್ ಲಾ ಇದೆಯಲ್ಲ, 10th Schedule, ಅದಕ್ಕೆ ತಿದ್ದುಪಡಿ ತರಲೇಬೇಕು. ನಾನು ಒತ್ತಾಯ ಮಾಡ್ತೀನಿ, ತಿದ್ದುಪಡಿ ತರಲೇಬೇಕು. ಇಲ್ಲದೆ ಹೋದರೆ ಯಾವ ಸರ್ಕಾರ ಕೂಡ ಚುನಾಯಿತ ಸರ್ಕಾರಗಳು ಉಳಿಯುತ್ತೆ. ಪಕ್ಷಾಂತರ ನಿಷೇಧ ಕಾಯ್ದೆ ಹೌದು ಇರುವಂಥದ್ದು ಇನ್ನು ಬಿಗಿ ಮಾಡಬೇಕು, ಇನ್ನು ಬಿಗಿ ಮಾಡಬೇಕು. ಒಂದ್ಸಾರಿ ಯಾರಾದರೂ ಈ ಥರ ಗೆದ್ದವರು ಯಾವುದೇ ಕಾರಣಕ್ಕೆ ಬೇರೆ ಪಕ್ಷಕ್ಕೆ ಹೋಗಿಲ್ಲ. ಅವರು ಒಂದು ವೇಳೆ ರಾಜೀನಾಮೆ ಕೊಟ್ಟರೆ, ಗೆದ್ದ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟರೆ 10 ವರ್ಷ ಚುನಾವಣೆ ನಿಲ್ಬಾರ್ದು. ಅದನ್ನು ಮಾಡಬೇಕು. ಮೊನ್ನೆ ಮೈಸೂರಿಗೆ ಬಂದಂತಹ ಪ್ರಧಾನಿಗಳು, ಡಬಲ್ ಇಂಜಿನ್ ಸರ್ಕಾರ ಅಭಿವೃದ್ಧಿನೂ ಬಹಳ ಸ್ಪೀಡಲ್ಲಿದೆ, ಇದೇ ಸರ್ಕಾರಕ್ಕೆ ನೀವು ಆಶೀರ್ವಾದ ಮಾಡಬೇಕು. ಏನೇನು ಮಾಡಿದರು ಮೈಸೂರಿಗೆ ಸ್ವಲ್ಪ ಹೇಳಪ್ಪ ನೀನು. ಮೈಸೂರಿಗೆ ಡಬಲ್ ಇಂಜಿನ್ ಸರ್ಕಾರ 8 ವರ್ಷ ಆಯಿತು ಬಂದು, ಏನೇನು ಮಾಡಿದ್ದಾರೆ ಅಂತ ಒಂದು ಪಟ್ಟಿ ಕೊಡ್ತೀಯಾ ನೀನು? ಕೊಡ್ರಿ ಯಾವುದೋ ಪಟ್ಟಿ, ಏನೇನು ಮಾಡಿದ್ದಾರೆ ಅಂತ. ನಿಮ್ಮ ಪಟ್ಟಿ ಏನೂ ಇಲ್ಲ ಮಾಡಿರೋದು. ಡಬಲ್ ಇಂಜಿನ್ ಸರ್ಕಾರ ಏನು ಮಾಡಿದೆ? ಶಿ ಗಿವ್ ಮೀ ದಿ ಲಿಸ್ಟ್ ಆಫ್ ಅಚೀವ್ಮೆಂಟ್ಸ್. ಪ್ರಧಾನಮಂತ್ರಿಯಾಗಿ 8 ವರ್ಷ ಆಯಿತು. ಇವತ್ತು ನರೇಂದ್ರ ಮೋದಿಯವರು ಮೈಸೂರು ಬ್ಯಾಂಕು ಮಾಡಿದ್ದವ್ರು ಯಾರು? ಯಾರ್ರಿ? ನಾಲ್ವಡಿ ಕೃಷ್ಣರಾಜ ಒಡೆಯರ್. ಈಗಿದೆಯಾ ಬ್ಯಾಂಕ್ ಅದು? ವಾಟ್ ಎಸ್ ಹ್ಯಾಪನ್ ಟು ಇಟ್? ಕಾರ್ಪೊರೇಷನ್ ಬ್ಯಾಂಕ್ ಮಾಡಿದ್ದವ್ರು ಯಾರು? ಹಾಜಿ ಅಬ್ದುಲ್ಲಾ. ಇದೆಯಾ ಈಗ ಅದು ಬ್ಯಾಂಕು? ಸಿಂಡಿಕೇಟ್ ಬ್ಯಾಂಕ್ ಮಾಡಿದವ್ರು ಯಾರು? ವಿಜಯ ಬ್ಯಾಂಕ್ ಮಾಡಿದವ್ರು ಯಾರು? ಆರ್ ದೇ ಇನ್ ಎಕ್ಸಿಸ್ಟೆನ್ಸ್? ಯಾರು ಇದನ್ನೆಲ್ಲ ಮರ್ಜ್ ಮಾಡಿದವ್ರು ಬೇರೆಯವ್ರ ಜೊತೆಗೆ? ಈ ಕನ್ನಡಿಗರಿಗೆ ಮಾಡಿದಂಥ ದ್ರೋಹ ಅಲ್ವಾ? ಈ ಕೆಲಸ ಸಿಕ್ಕಿದ ಕನ್ನಡಿಗರಿಗೆ ಸಿ 317 ಲಕ್ಷ ಕೋಟಿ, ಎಷ್ಟು 317 ಲಕ್ಷ ಕೋಟಿ, 4 ಬ್ಯಾಂಕ್ನಿಂದ ಅಸೆಟ್ಸ್. 75,000 ಜನ ಕೆಲಸಕ್ಕಿದ್ದರು. ಮೋಸ್ಟ್ ಆಫ್ ದೆಮ್ ಆರ್ ಕನ್ನಡಿಗರ್ಸ್. ಈಗ ಅವ್ರು ರಿಕ್ರೂಟ್ ಮಾಡ್ತಾರಲ್ಲ, ಆ ಕನ್ನಡಿಗರು ಕೊಡ್ತಾರ ಕೆಲಸನ? ನರೇಂದ್ರ ಮೋದಿಯವರು ಕನ್ನಡಿಗರಿಗೆ ಮಾಡಿದಂಥ ದ್ರೋಹ ಅಲ್ವಾ, ಮೋಸ ಅಲ್ಲ? ಡಬಲ್ ಇಂಜಿನ್ ಸರ್ಕಾರ ಇದ್ದೇ ಡಬಲ್ ಇಂಜಿನ್ ಮಾಡಿರೋದು. ಆಯಿತು, ಆಕ್ಸಿಜನ್ ಯಾಕೆ ಕೊಡಲಿಲ್ಲ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ? ಹೈಕೋರ್ಟ್ನವರು ಇಂಟರ್ಫಿಯರ್ ಆಗಿ ಆದೇಶ ಕೊಟ್ಟರು, ಅದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದರು ಕೊಡೋಕ್ಕಾಗಲ್ಲ ಅಂತ. ಯಾರು ಹೋದವರು? ಯಾವ ಗೌರ್ಮೆಂಟ್ ರೀ? ಗೌರ್ಮೆಂಟ್ ಆಫ್ ಇಂಡಿಯಾ, ಎಡೆಡ್ ಬೈ ಮಿಸ್ಟರ್ ನರೇಂದ್ರ ಮೋದಿ. ದೇ ವಾಂಟ್ ಎಂಟ್ ಟು ದಿ ಸುಪ್ರೀಂ ಕೋರ್ಟ್. ನರೇಂದ್ರ ಮೋದಿಯವ್ರ ಸರ್ಕಾರ ಆಕ್ಸಿಜನ್ ಕೊಡಲಿಲ್ಲ. ಇವ್ರು ಚಾಮರಾಜನಗರದಲ್ಲಿ 800 ಜನ ಸತ್ತೋದ್ರು, 36 ಜನ ಆಕ್ಸಿಜನ್ ಇಲ್ಲದೆ ಸತ್ತರು. ಅದೇ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಸತ್ತರು. ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಹೂ ಇಸ್ ರೆಸ್ಪಾನ್ಸಿಬಲ್? ಮಿಸ್ಟರ್ ನರೇಂದ್ರ ಮೋದಿ. ಇದೇನ ಡಬಲ್ ಇಂಜಿನ್ ಸರ್ಕಾರ ಮಾಡಿರೋದು ಕರ್ನಾಟಕಕ್ಕೆ? ಪ್ರವಾಹ ಬಂತು 19ರಲ್ಲಿ, 20ರಲ್ಲಿ ಪ್ರವಾಹ ಬಂತು. ಬಂದಿದ್ರ ನರೇಂದ್ರ ಮೋದಿಯವರು ಕೇಳೋಕ್ಕೆ, ಜನಗಳ ಕಷ್ಟ ಸುಖ ಕೇಳೋಕ್ಕೆ? ಡಬಲ್ ಇಂಜಿನ್ ಸರ್ಕಾರ ಏನು ಮಾಡೋದಪ್ಪ? ಡಬಲ್ ಇಂಜಿನ್ ಸರ್ಕಾರ